ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಬಿಸಿನೆಸ್ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಬಿಸಿನೆಸ್ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸಹ ಬೇಕಾಗಿಲ್ಲ, ಮತ್ತೆ ಕಡಿಮೆ ದುಡ್ಡಿನಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಮತ್ತೆ ಇದು ಬಹಳ ಅಂದ್ರೆ ಬಹಳ ಯೂಸರ್ ಫ್ರೆಂಡ್ಲಿ ಆಗಿದೆ, ಅಂದ್ರೆ ತುಂಬಾನೇ ಈಸಿಯಾಗಿ ನೀವು ಉಪಯೋಗಿಸಬಹುದು ಫ್ರೆಂಡ್ಸ್. ಯಾರು ಬೇಕಾದ್ರೂ ಇದು ಒಂದು ಯೂಸ್ ನ ಮಾಡ್ಕೋಬಹುದು. ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳ್ತಾನೆ ಬರ್ತೀನಿ, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದಯವಿಟ್ಟು ಈ ತರ ಒಂದು ಬಿಸಿನೆಸ್ ವಿಡಿಯೋಸ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಸ್ಗಳು ನಿಮ್ಮ ಬಳಿ ಉಚಿತವಾಗಿ ತಲುಪುತ್ತೆ. ಹಾಗೂ ಈ ಒಂದು ವಿಡಿಯೋಗೆ ಈಗಲೇ ಲೈಕ್ ನ ಮಾಡಿ, ವಿಡಿಯೋನ ಆದಷ್ಟು ನೀವು ಶೇರ್ ನ ಮಾಡಿ. ಮತ್ತೆ ನಮ್ಮ ಫೇಸ್ಬುಕ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ನೀವು ನಮಗೆ ಫಾಲೋ ಮಾಡ್ಕೋಬಹುದು. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಲಿಂಕ್ ನ ಕ್ಲಿಕ್ ಮಾಡಿ ಫಾಲೋ ಮಾಡಿ. ಸೊ ವೀಕ್ಷಕರೇ, ಈಗ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ಕಸ್ಟಮರ್ಸ್ ಬರ್ತಾರೆ. ಕಸ್ಟಮರ್ಸ್ ಗೆ ಬಿಲ್ ಕೊಡ್ಲೇಬೇಕಾಗತ್ತೆ. ಆ ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಕಾಸ್ಟ್ ಬಂದ್ಬಿಟ್ಟು ಬಹಳ ಅಂದ್ರೆ ಬಹಳ ಜಾಸ್ತಿ ಇರುತ್ತೆ. ಇದಕ್ಕೆ ಕಂಪ್ಯೂಟರ್ ಬೇಕಾಗತ್ತೆ ಅಥವಾ ಲ್ಯಾಪ್ಟಾಪ್ ಕೂಡ ಬೇಕಾಗತ್ತೆ. ಸೊ ಇದಕ್ಕೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಇದರಿಂದ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಬಹಳ ಅಂದ್ರೆ ಬಹಳ ತೊಂದರೆ ಆಗುತ್ತೆ, ಮತ್ತೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಬಿಲ್ಲಿಂಗ್ ಆಪ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೀವು ಫ್ರೀ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್, ಮತ್ತೆ ಪ್ರೀಮಿಯಂ ಫೀಚರ್ಸ್ ಕೂಡ ಇದೆ. ಅದ್ರ ಬಗ್ಗೆ ನಿಮ್ಗೆ ಮುಂದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನ ಹೇಗೆ ಪರ್ಚೇಸ್ ಮಾಡ್ಕೋಬೇಕು ಅಂತ. ವೀಕ್ಷಕರು, ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಪ್ಲೇಸ್ಟೋರ್ ನಲ್ಲಿ ಹೋಗ್ತಿರಲ್ಲ, ಪ್ಲೇಸ್ಟೋರ್ ಹೋದಾಗ ಇಲ್ಲಿ ಸ್ವೈಪ್ ಅಂತ ಇದೆ. ಅದು ಸ್ವೈಪ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ವಾಯ್ಸಸ್ ಬಿಲ್ಲಿಂಗ್ GST ಅಂತ ಇದೆ. ಇದನ್ನ ಕ್ಲಿಕ್ ನ ಮಾಡಿ ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದಾಗ ಓಪನ್ ಮಾಡಿದಾಗ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ನಂಬರ್ ಎಲ್ಲ ಕೇಳುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿದಾಗ ಈ ತರ ನಿಮಗೆ ಒಂದು ಹೋಮ್ ಸ್ಕ್ರೀನ್ ಕಾಣುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಸೇಲ್ಸು, ಪರ್ಚೇಸು, ಕೊಟೇಷನ್ನು, ಆರ್ಡರ್ಸ್ ಅಂತ ಇದೆ. ಸೊ ಇಲ್ಲಿ ಸೇಲ್ಸ್ನಲ್ಲಿ ನೀವು ಎಷ್ಟು ಪೇಡ್ ಆಗಿದೆ, ಎಷ್ಟು ಪೆಂಡಿಂಗ್ ಆಗಿದೆ, ಎಷ್ಟು ಕ್ಯಾನ್ಸಲ್ಡ್ ಆಗಿದೆ ಅಂತ ಎಲ್ಲ ಬರುತ್ತೆ. ಇಲ್ಲಿ ಪರ್ಚೇಸ್ನಲ್ಲಿ ಅದೇ ಥರ ಬರುತ್ತೆ. ಕೊಟೇಷನಲ್ಲಿ ಈ ಥರ ನೀವು ಕ್ರಿಯೇಟ್ ಕೊಟೇಷನ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಅವ್ರ ಎಸ್ಟಿಮೇಟೆಡು ಮತ್ತು ಪ್ರಾಡಕ್ಟ್ಸೆಲ್ಲ ಆ್ಯಡ್ನ ಮಾಡ್ಕೋಬೋದು. ಸಿಗ್ನೇಚರ್ ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು. ಇದು ಕೊಟೇಷನ್ ಆಯಿತು. ಆರ್ಡರ್ಸ್ ಕೂಡ ಅಷ್ಟೇ, ಎಷ್ಟು ಎಕ್ಸೆಪ್ಟ್ ಮಾಡಿದ್ದಾರೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಕ್ಯಾನ್ಸಲ್ಡ್ ಆಗಿದೆ, ಆಮೇಲೆ ಎಷ್ಟು ಕಂಪ್ಲೀಟೆಡ್ ಆಗಿದೆ ಅಂತ ಇವೆಲ್ಲ ಬರುತ್ತೆ. ಸೊ ಈಗ ಏನು ಮಾಡ್ಬೇಕಂದ್ರೆ ಪಾರ್ಟೀಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಕಸ್ಟಮರ್ಸ್ ಎಲ್ಲ ನೀವು ಹೊಸ ಕಸ್ಟಮರ್ಸ್ ಯಾರು ಇರ್ತಾರಲ್ಲ ಅವ್ರೆಲ್ಲ ಡೀಟೇಲ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ಅವ್ರ ಹೆಸರು ಏನು, ಫೋನ್ ನಂಬರ್ ಏನು, ಮೇಲ್ ಐ ಡಿ ಏನು, ಆಮೇಲೆ ಅವ್ರ GST ನಂಬರ್ ಇದೆ ಅದು ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು. ಬಿಲ್ಲಿಂಗ್ ಅಡ್ರೆಸ್ ಇರ್ಬೋದು, ಯಾವ ಊರು, ಸ್ಟೇಟು, ಆಮೇಲೆ ಇವೆಲ್ಲ ಆ್ಯಡ್ನ ಮಾಡ್ಕೋಬೋದು. ಮತ್ತು ವೆಂಡರ್ಸು, ಈಗ ಸಪೋಸ್ ರಿಟೇಲರ್ಸು ಹೋಲ್ಸೇಲರ್ಸ್ ಕಡೆ ತೊಗೊಂಡಿರ್ತಾರೆ ಅವರೆಲ್ಲ ಹೋಲ್ಸೇಲರ್ಸು ಎಲ್ಲ ಅಡ್ರೆಸ್ಸು ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ನೀವು. ಸೊ ಈ ಥರ ಒಂದು ನೀಟಾಗಿ ಇವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಪ್ರಾಡಕ್ಟ್ಸ್ ಕೂಡ ನೀವು ಆ್ಯಡ್ನ ಮಾಡ್ಕೋಬೋದು. ಸಪೋಸ್ ನೀವು ಒಂದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಉದಾಹರಣೆಗೆ ನಾನು ಇಲ್ಲಿ ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಅವ್ರ ಪ್ರೈಸು ₹100, ಕ್ವಾಂಟಿಟಿ ಇವೆಲ್ಲ ನಾನು ಇಲ್ಲೇ ಎಲ್ಲ ಔಟ್ ಮಾಡಿದ್ದೀನಿ. ಎಷ್ಟು ಸ್ಟಾಕ್ಔಟ್ ಆಗಿದೆ, ಎಷ್ಟು ಸ್ಟಾಕಿನ್ ಆಗಿದೆ ಅಂತ. ಓಕೆ, ಸೊ ಇದು ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಆ ವ್ಯೂ ಸ್ಟೋರ್ನ ಕೂಡ ನೀವು ಸ್ಟೋರ್ನ ಮಾಡ್ಕೋಬೋದು. ಸ್ಟೋರ್ ಬ್ಯಾನರ್ಸ್ ಇವೆಲ್ಲ ನೀವು ಆ್ಯಡ್ನ ಮಾಡ್ಕೋಬೋದು. ಇಲ್ಲಿ ಫ್ಯೂಚರ್ ಪ್ರಾಡಕ್ಟ್ಸು, ಸ್ಟೋರ್ ನೋಟಿಫಿಕೇಷನ್ಸು, ಇಲ್ಲ ಸ್ಟೋರ್ QR ಕೋಡ್ ಕೂಡ ಈ ಥರ ಬರುತ್ತೆ. ಓಕೆನಾ, ಸೊ ಸ್ಟೋರ್ನ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಆನ್ಲೈನ್ ಸ್ಟೋರ್ ಓಪನ್ ಆಗುತ್ತೆ. ಅದು ತೋಡೋದು ನಿಮಗೆ ತೋರಿಸ್ತೀನಿ ಹೇಗೆ ಏನು ಮಾಡುತ್ತೆ ಅಂತ. ಓಕೆನಾ, ಸೊ ಇದೆಲ್ಲ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬೇಕಾದರೆ ಮೋರ್ ಅಂತ ಹೋಗಬೇಕು. ಇಲ್ಲಿ ನೋಡಿ ಎಕ್ಸ್ಪೆನ್ಸಿವ್ಸ್ ಅಂದರೆ ನಿಮ್ಮ ಮೇಂಟೆನೆನ್ಸ್, ಅಂಗಡಿ ಮೇಂಟೆನೆನ್ಸು, ಕರೆಂಟ್ ಬಿಲ್ಲು, ಲೇಬರ್ ಕಾಸ್ಟು, ಇಲ್ಲೆಲ್ಲ ಎಕ್ಸ್ಪೆನ್ಸಿವ್ಸ್ ಎಲ್ಲ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಬಿಸ್ನೆಸ್ ಕಾರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇದೆ, ಈ ಥರ ಬರುತ್ತೆ ವಿಸಿಟಿಂಗ್ ಕಾರ್ಡ್ಸು. ಬೇಕಾದ್ರೆ ನೀವು ನೀಟಾಗಿ ಮಾಡ್ಕೋಬೋದು. ಓಕೆನಾ, ಸೊ ಈ ಥರ ವಿಸಿಟಿಂಗ್ ಕಾರ್ಡ್ಸ್ ಕೂಡ ನೀವು ಡಿಜಿಟಲ್ ಕಾರ್ಡ್ನ ನೀವು ಪ್ರಿಂಟ್ನ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು ವಾಟ್ಸಪ್ ಸ್ಟೇಟಸ್ ಕೂಡ ಇದೆ. ಸಪೋಸ್ ದೀಪಾವಳಿ ಬಂತು, 50% ಆಫ್ ಇದೆ ನಮ್ಮಲ್ಲಿ ಅಂತ ನೀವು ಈ ಥರ ಒಂದು ಇದು ಕೂಡ ಮಾಡ್ಕೋಬೋದು, ಸ್ಟೇಟಸ್ ಕೂಡ ಹಾಕ್ಬೋದು. ಮತ್ತು ಗ್ರೀಟಿಂಗ್ ಕಾರ್ಡ್ ಕೂಡ ಇದೆ, ಈ ಥರ ನೀವು ಗ್ರೀಟಿಂಗ್ ಕಾರ್ಡ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ಇದು ಆಯಿತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಆಯಿತು. ಅನಲ್ಯಾಟಿಕ್ನಲ್ಲಿ ಎಷ್ಟು ಗ್ರೋತ್ ಆಗಿದೆ ನಿಮ್ಮ ಬಿಸ್ನೆಸ್ಸು, ಎಷ್ಟು ಪರ್ಚೇಸ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ ಅಂತ ಈ ಥರ ನಿಮ್ಮ ಗ್ರಾಫ್ನಲ್ಲಿ ಬರುತ್ತೆ. ಸೊ ಈ ಥರ ನಿಮ್ಮ ಒಂದು top 5 ಪ್ರಾಡಕ್ಟ್ಸ್ ಯಾವ್ದು ಜಾಸ್ತಿ ಸೇಲ್ ಆಗಿದೆ ನಿಮ್ಮಲ್ಲಿ ಅಂತ ಇವೆಲ್ಲ ಬರುತ್ತೆ. ಇಲ್ಲಿ ಟಾಪ್ಸ್ ಕಸ್ಟಮರ್ಸ್ ಯಾರು ನಿಮ್ಮ ಜಾಸ್ತಿ ಆಗಿ ನಿಮ್ಮಲ್ಲಿ ತೊಗೋತಾರೆ ಅಂತ. ಸೊ ಈ ಥರ ಒಂದು ಕಸ್ಟಮರ್ಸ್ ಎಲ್ಲ ಬರುತ್ತೆ. ಮತ್ತು ನೆಕ್ಸ್ಟ್ ಏನಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆಯಿತು. ಈ ಸೆಟ್ಟಿಂಗ್ಸ್ನಲ್ಲಿ ಹೋದಾಗ ಸೊ ಈ ಥರ ನಿಮ್ಮ ಒಂದೊಂದು ಪ್ರೊಫೈಲ್ ಬರುತ್ತೆ. ಓಕೆನಾ, ಇಲ್ಲಿ ಪ್ರೊಫೈಲ್ ನೀವು ಎಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ನಿಮ್ಮ ಕಂಪ್ನಿ ಎಲ್ಲ ಡೀಟೇಲ್ಸ್ ಎಲ್ಲ ನೀವು ಪಡ್ಕೋಬೋದು. ಇನ್ವಾಯ್ಸಸ್ ಥೀಮು ಇಲ್ಲಿ ನೋಡ್ಕೋಬೋದು ನಿಮ್ಗೆ ಯಾವ ಥರ ನಿಮಗೆ ಇನ್ವಾಯ್ಸಸ್ ಬೇಕು ಅಂತ ಇವೆಲ್ಲ ಸೆಲೆಕ್ಟ್ನ ಮಾಡ್ಕೋಬೋದು. ಈ ಥರ ಬೇಕು ಅಂದರೆ, ಅಥವಾ ಈ ಥರ ಸಣ್ಣ ಬೇಕು, ಚಿಕ್ಕದು ಬೇಕು ಅಂತ ಈ ಥರ ನೀವು ಇನ್ವಾಯ್ಸಸ್ ಎಲ್ಲ ನೀವು ಇದು ಸೆಲೆಕ್ಟ್ನ ಮಾಡ್ಕೋಬೋದು. ಇಲ್ಲಿ ನೋಡಿ ಮೇನು ಏನಂದರೆ ಆನ್ಲೈನ್ ಸ್ಟೋರ್ ನೀವು ಮಾಡ್ಕೋಬೇಕು ಅಂದರೆ ಇದಕ್ಕೆ ₹2499 ಬೇಕಾಗುತ್ತೆ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು, ಇಲ್ಲ ಆಪ್ಷನ್ ಇದೆ. आनल स्टोर नोड़बू तुम सखत चेकआउट लाइव डेमो स्टोर अंत क्लिक नोटी यहाँ अंत सो ओके सो आनल स्टोर बरते नोड़बहुदु यारो ट्रेंडिंग टॉपिक इदे इल्लेल्ल नीवु हाकबहुदु इल्ले ई ತರ ಒಂದು ಸ್ಲೈಡ್ ಮಾಡ್ಕೊಂಡು ಆಮೇಲೆ ಮೋಸ್ಟ್ ಪಾಪ್ಯುಲರ್ ಯಾವ ಇದೆ ಅಂತ ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಈ ತರ ನೀವು ಮಾಡ್ಕೊಬಹುದು ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಕೂಡ ಈ ತರ ನೀವು ಮೆನ್ಷನ್ ಮಾಡ್ಕೊಬಹುದು ಓಕೆನಾ ಸೆಲ್ಲಿಂಗ್ ಜಾಸ್ತಿ ಸೆಲ್ ಆಗೋ ಯಾವುದು ಐಟಮ್ ಆಮೇಲೆ ಎಲ್ಲ ಅಪೀರಿಯಲ್ಸ್ ಇರಬಹುದು ಈ ತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಬಹುದು ಓಕೆನಾ ಡೈರೆಕ್ಟ್ ಆಗಿ ಇಲ್ಲಿ ಶೇರ್ ಆಪ್ಷನ್ ಇದೆ ಆ ಶೇರ್ ಆಪ್ಷನ್ ಮುಖಾಂತರ ನೀವು ಶೇರ್ ಮಾಡಿದ್ರೆ ನಿಮ್ಮ ಒಂದು ಆನ್ಲೈನ್ ಸ್ಟೋರ್ ಅವರ ಕಸ್ಟಮರ್ಸ್ ಗೆ ಶೇರ್ ಆಗುತ್ತೆ ओके आयतु आनलैन ओके मत बैंक डीटेल्स नीटा बैंक डीटेल्स पड़कोबहुदु बेकार यू पी आई ऑप्शन कूड़ा कोट्टिद्दारे ओके सो ई तरह नहीं नेक्स्ट ऐन इले मत साकष्टु सब्सक्रिप्शन प्लान्स कूड़ा इदे ओकेना 50% आफ कूड़ा ईग नडीता इदे स्टार्टिंग अल्वा सो 50% आफ कूड़ा नडीता इदे इल्ले निमगे डाउट्स इद्दंद्रे इल्ले WhatsApp सपोर्ट कूड़ा इदे आ WhatsApp सपोर्ट मुखांतर नीवु ಇದು ಮಾಡ್ಕೊಬಹುದು ಏನೋ ಡೌಟ್ಸ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಬಹುದು ಸೋ ವೀಕ್ಷಕರೇ ನಿಮಗೆ ಈ ಒಂದು ಆಪ್ ಲಿಂಕ್ ಏನಿದೆ ಅಲ್ವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಓಕೆನಾ ಎಲ್ಲ ಆಲ್ಮೋಸ್ಟ್ ಫ್ರೀ ಇದೆ ಒಂದು 2-3 ಫೀಚರ್ಸ್ ಬೇಕು ಅಂದ್ರೆ ನಿಮಗೆ ಈ ಒಂದು ಆಪ್ ಮುಖಾಂತರ ನೀವು ಸಬ್ಸ್ಕ್ರಿಪ್ಷನ್ ಅನ್ನು ನೀವು ಪೇ ಮಾಡ್ಕೊಂಡು ಈ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬಹುದು ಈ ತರ ಸಬ್ಸ್ಕ್ರಿಪ್ಷನ್ ಕೂಡ ಬರುತ್ತೆ ಸೋ ಅದರ ಮುಖಾಂತರ ನೀವು ನೋಡ್ಕೊಬಹುದು ಸೋ ಆಪ್ ಏನಿದೆ ಅಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದು ವೀಕ್ಷಕರೇ सो वीक्षकरे ಈ ಒಂದು ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನಮಸ್ಕಾರ ಕರ್ನಾಟಕಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ।